நியாயமோ தைரியமோ ஒரு பொம்பளை புள்ளைக்கு இருந்துச்சு என்ன அந்த சாமி இறங்கி வந்து அவளுக்கு துணையா நிக்கும் ಮದ್ವೆ ಅಂತಿದ್ದೆ ಹಾ ಅನೂಪ್ ಗೌಡನ್ ಜೊತೆ ನನ್ ಮದ್ವೆ ಫಿಕ್ಸ್ ಆಗಿದೆ ನಮ್ಮಪ್ಪ ಅವನ್ಗೆ ಎಲ್ಲ ವಿಷಯನು ಹೇಳಿದ್ದಾರೆ ಮದ್ವೆ ಯಾವಾಗ ನಮ್ಮಪ್ಪನ ಬಗ್ಗೆ ನಿಮ್ಗೆ ಗೊತ್ತಲ್ವಾ ನಿಮ್ಮೇಲಿನ ಹಠಕ್ಕೆ ರಾಹುಲ್ ಮದ್ವೆಗೂ ಮುಂಚೆನೆ ನನ್ ಮದ್ವೆ ಮಾಡ್ ಮುಗ್ಸಕ್ಕೆ ಪ್ಲಾನ್ ಮಾಡಿದ್ದಾರೆ ಆದ್ರೆ ನಾನೇ ತಡೀತಾ ಇದ್ದೀನಿ ನೀನಾ ಯಾಕೆ ಮತ್ತೇನಾದ್ರೂ ಅಯ್ಯಯ್ಯೋ ಆತರ ಏನು ಇಲ್ಲ ನಾನಿನ್ನೂ ರಾಹುಲ್ ಮದ್ವೆಗೆ ಓಡಾಡ್ಬೇಕು ಅವನನ್ ಗೇಲಿ ಮಾಡ್ಬೇಕು ಅವನನ್ ಆಟಾಡಿಸ್ಬೇಕು ತುಂಬಾ ಕಾಡ್ಬೇಕು ಅವನನ್ನ ಆಮೇಲೆ ಅವನು ತಾರನ್ ಕುತ್ತಿಗೆಗೆ ತಾಳಿ ಕಟ್ಟೋದನ್ನ ನನ್ ಕಣ್ಣಿಂದ ನೋಡ್ಬೇಕು ಆಮೇಲೆ ನನ್ ಮನ್ಸಕ್ ಸಮಾಧಾನ ಆಗುತ್ತೆ ಆಮೇಲೆ ನನ್ ಮದ್ವೆ ನನ್ ಸಂಸಾರ ಅಂತ ಹಾಯಾಗಿದ್ಬಿಡ್ತೀನಿ ನಿಮ್ಗೆ ಮತ್ತೆ ನಮ್ಮ ಅಪ್ಪನ್ಗೆ ಏನೋ ಹಳೆ ದ್ವೇಷ ಇದೆ ಅದು ನಿಮ್ ಕಾಲಕ್ಕೆ ಮುಗಿಲಿ ನನ್ನ ರಾಹುಲ್ ಮಧ್ಯೆ ಯಾಕ್ ದ್ವೇಷ ಬೆಳಿಬೇಕು ಇದನ್ನ ಇಲ್ಲಿಗೆ ಬಿಟ್ಬಿಡೋಣ ನಾನು ರಾಹುಲ್ಗೆ ತಾರಂಗ್ಗೆ ನವೀನ್ಗೆ ವಿಶ್ವನ್ಗೆ ಎಲ್ಲರಿಗೂ ಒಳ್ಳೆ ಫ್ರೆಂಡ್ ಆಗಿರ್ತೀನಿ ಏನು ಏನ್ ಹೇಳಿ ಅಲ್ಲ ಕಾಫಿ ನನಗೆ ಕಾಫಿ ಬೇಡ ಮೊದಲು ಅದನ್ನ ತಗೊಂಡೋಗಿ ಯಜಮಾನ್ರೆ ಇದು ನಿಮ್ಗೆ ಅಂತ ಮಾಡಿತು ನೀವ್ ಯಾವಾಗ್ಲೂ ಸ್ಟ್ರಾಂಗ್ ಕಾಫಿ ಕೇಳ್ತೀರಾ ಅಲ್ವಾ ಇಲ್ಲ ನಾನ್ ಕಾಫಿನೇ ಕುಡಿಯಲ್ಲ ತಗೊಂಡೋಗಿ ಅಂದೆ ಯಾಕೆ ಯಜಮಾನ್ರೆ ನೀವ್ ಇತ್ತೀಚೆಗೆ ನನ್ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ ಹಾ ನನ್ ಮೈಂಡ್ ಸರಿಯಿಲ್ಲ ಅಯ್ಯೋ ಹಣ್ಣು ತರೋ ಕೇಳಿ ಎಲ್ಲೋದ್ರು ಇವರು ರೀ ರೀ ನಿನ್ ಪಕ್ಕಕ್ ನೋಡು ಇವನನ್ನ ಗೋವಿಂದ ಇವನ್ ನಂಬಿದ್ರೆ ಮಾತ್ರ ಅರ್ಥ ಏರಿಯಾನೇ ಹಾಳಾಗಿ ದಿವನಿಂದ ಇವನ್ ಕಾಲಿಟ್ಟಲ್ಲೆಲ್ಲ ಇದೇನ್ರಿ ಇದು ಮೊದ್ಲೇ ನಿಮ್ ತಲೆ ಸರಿ ಇಲ್ಲ ಏನ್ರಿ ನಿಮ್ ಅವತಾರ ಎಲ್ಲ ಶಾಂಭವಿ ನಾನು ಅನುಷ್ಠಾನ ಮಾಡ್ತಾ ಇದ್ದೀನಿ ಅನುಷ್ಠಾನ ಅಂದ್ರೆ ಏನ್ರಿ ಇದೆಲ್ಲ ನಿನ್ ಗೊತ್ತಾಗಲ್ಲ ಅವೇ ಭಗವತಿಯವರು ನನ್ಗೆ ಅಪ್ಪಣೆ ಕೊಡಿಸಿದಾಗೆ ನಾನು ದೇವಿರಮ್ಮನ ಧ್ಯಾನ ಮಾಡಿ ಅತೀಂದ್ರಿಯ ಶಕ್ತಿಗಳನ್ನ ಪಡ್ಕೋತಾ ಇದ್ದೀನಿ ಇದೇನ್ರಿ ನಿಮ್ ಹುಚ್ಚಾಟ ಎಲ್ಲ ಬೇಡ ಎದ್ದೇಳಿ ಇದನ್ನೆಲ್ಲ ಮಾಡ್ತೀನಿ ಅಂತ ಹೋಗಿ ಇರೋ ಹುಚ್ಚನ್ನು ಜಾಸ್ತಿ ಮಾಡ್ಕೋಬೇಡಿ ಇಲ್ಲ ಅದೆಲ್ಲ ಸಾಧ್ಯನೇ ಇಲ್ಲ ನಾನು ಒಂದ್ಸಲ ಸಂಕಲ್ಪ ಮಾಡಿದ್ಮೇಲೆ ಮುಗೀತು ನನ್ನ ಮಾತನ್ನ ನಾನೇ ಕೇಳಲ್ಲ ನನಗೆ ಬೇರೆಯವ್ರ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋ ಶಕ್ತಿನ ನಾನು ಪಡ್ಕೊಳ್ಳೇಬೇಕು
ನನಗೆ ಅವ್ವೇ ಭಗವತಿಯ ಆಶೀರ್ವಾದ ಇದೆ. ಏನೇ ಹಾಗ್ ನೋಡ್ತಿದ್ಯಾ, ಅವ್ವೇ ಭಗವತಿಯ ಬಾಯಲ್ಲಿ ಆ ದೇವಿರಮ್ಮನೇ ನುಡಿಸ್ತಾ ಇದ್ದಾಳೆ. ಇಂಥ ಶಕ್ತಿ ಪಡ್ಕೋಬೇಕು ಅಂದ್ರೆ ಮನಸ್ಸು ದೇಹ ಶುದ್ಧವಾಗಿರ್ಬೇಕು. ಅದಕ್ಕೆ ಮನಸ್ಸು ಶುದ್ಧಿ ಆಗ್ಬೇಕು ಅಂತ ಈ ಅನುಷ್ಠಾನ ಮಾಡ್ತಾ ಇದ್ದೀನಿ. ಇನ್ನು ದೇಹ ಶುದ್ಧಿಗಾಗಿ ಇವತ್ತಿಂದ ಬರೀ ಹಣ್ಣುಗಳನ್ನು ತಿಂತ ಕಠಿಣ ವ್ರತ ಮಾಡ್ತೀನಿ. ಅಂದ್ರೆ ಇವತ್ತಿಂದ ನೀವು ಊಟ ಮಾಡಲ್ವಾ? ನೋಡು, ನೀನು ಊಟ ಮಾಡು ಅಂತ ಏನಾದ್ರೂ ತೊಂದರೆ ಕೊಟ್ರೆ ನಾನು ಮನೆ ಬಿಟ್ಟು ಕಾಡಿಗೆ ಹೋಗ್ಬೇಕಾಗತ್ತೆ. ಅಯ್ಯಯ್ಯೋ ಬೇಡ ಬೇಡ, ಅದೇನ್ ಮಾಡ್ತಿರೋ ಇಲ್ಲೇ ಮಾಡಿ, ನಿಮಗೇನ್ ಬೇಕೋ ನಾನೆಲ್ಲ ಇಲ್ಲೇ ತಂದ್ಕೊಡ್ತೀನಿ. ಜೈ ದೇವಿರಮ್ಮ. ಏನ್ ತಪ್ಪಾಯ್ತು ಅಂತ ಹೇಳಲಿಲ್ಲ, ಹೇಳಿದ್ರೆ ನಾನ್ ತಿದ್ಕೋಬಹುದಿತ್ತು. ಏನು ಹೇಳೋದೇ ಇಲ್ಲ, ಆದ್ರೆ ಅವ್ರು ಯಾಕೆ ತುಂಬಾ ನೋವಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅವ್ರನ್ನ ಹೀಗ್ ನೋಡೋದಿಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ. ಆದ್ರೆ ಏನ್ ಮಾಡೋದು? ನೀವು ನಮ್ಮನೇಲೇ ಇದ್ದೀರಲ್ವಾ? ಯಾಕೆ ತರ ಮಾತಾಡ್ತಾ ಇಲ್ಲ? ನನ್ನ ಮಾತು ನಿಮಗೆ ಕೇಳಿಸ್ತಾ ಇದೆ ತಾನೆ? ಇಲ್ಲೇ ಇದ್ದೀನಿ, ಹೇಳಿ. ತರ, ನಾನು ಸ್ವಲ್ಪ ಅಪ್ಸೆಟ್ ಆಗಿದ್ದೀನಿ, ಬನ್ನಿ ಸ್ವಲ್ಪ ಹೊರಗೋಗ್ಬಿಟ್ಟು ಬರೋಣ. ನಾನಾ? ನೀವು ತಾನೇ ನನ್ನ ಮದುವೆ ಆಗ್ತಾ ಇರೋದು, ನಿಮ್ಮಿಂದಲ್ದೆ ಇನ್ಯಾರನ್ನ ಕರೀಲಿ? ನನ್ನ ರೂಮಿಗೆ ಬನ್ನಿ, ಕಾಯ್ತಾ ಇರ್ತೀನಿ, ಇಬ್ರು ಸ್ವಲ್ಪ ತಾಜೆ ಹೋಗೋಣ. ಆಯ್ತು, ಈಗ ಬರ್ತೀನಿ. ಸರಿ. ನನ್ನ ಪುಣ್ಯ, ತಾರ ಮನೇಲೇ ಇದ್ದಾಳೆ, ಅವಳಿಗೋಗಿ ಹೇಳ್ಬೇಕು ರಾಹುಲ್ ಯಜಮಾನ್ರು ಕರೀತಾ ಇದ್ದಾರೆ ಅಂತ. ಅಬ್ಬಾ, ಇಡೀ ದಿನ ಈ ಸೀರೆ ಉಡೋದು ಹೂ ಮುಡ್ಕೊಳ್ಳೋದು ಅಂದ್ರೆ ಬಾರಿ ಹಿಂಸೆ ಆಗುತ್ತೆ. ನಾನಂತೂ ರಿಸೆಪ್ಷನ್ಗೆ ಸೀರೆನೆ ಉಡಲ್ಲ, ಬಾರಿ ಡೇಂಜರು. ಅಯ್ಯೋ, ಅದ್ರಲ್ಲಿ ಡೇಂಜರ್ ಏನಿದೆ? ನಾನಂತೂ ಡಿಸೈಡ್ ಆಗ್ಬಿಟ್ಟಿದ್ದೀನಪ್ಪ, ರಿಸೆಪ್ಷನ್ಗೆ ಯಾವ ಸೀರೆ ಉಟ್ಕೋಬೇಕು, ಮುಹೂರ್ತಕ್ಕೆ ಯಾವ ಸೀರೆ ಉಟ್ಕೋಬೇಕು, ಧಾರೆಗೆ ಯಾವ ಸೀರೆ ಉಟ್ಕೋಬೇಕು. ಅಯ್ಯೋ ಬೇಡ ದೀಪಾ, ಮೊನ್ನೆ ತಾನೇ ನನ್ನ ಫ್ರೆಂಡ್ ಒಬ್ಳುದು ಮದ್ವೆ ಆಯ್ತು, ಮನೆಯವರೆಲ್ಲ ಹಠ ಮಾಡಿ ರಿಸೆಪ್ಷನ್ಗೆ ಸೀರೆನೆ ಉಡ್ಬೇಕು ಅಂತ ಉಡಕ್ ಹೇಳಿದ್ರು. ಆಮೇಲೆ ಏನಾಯ್ತು? ನೋಡೋಕೇನು ಚೆನ್ನಾಗೇ ಕಾಣ್ತಿದ್ಲು, ಆದ್ರೆ ರಿಸೆಪ್ಷನ್ ವಿಶ್ ಮಾಡಕ್ ಬಂದಾಗ ಕೂರೋದು ಹೇಳೋದು ಕೂರೋದು ಹೇಳೋದು ಮಾಡಿ ಸೀರೆನೆ ಕಳ್ಸೋಗ್ಬಿಡದ, ದೊಡ್ಡ ಅವಾಂತರನೆ ಆಗೋಗ್ಬಿಡ್ತು. ಹೌದಾ? ಆಮೇಲೆ ಆಮೇಲೆ ಕೇಳ್ಬೇಕ ಜನ ಎಲ್ಲ ರೇಕ್ಸ್ ಹಾಕ್ಬಿಟ್ರು, ವಿಡಿಯೋ ಆಗಿರುತ್ತೆ, ಫೋಟೋ ತೆಗ್ದಿರ್ತಾರ, ನಾವು ನಕ್ಕು ನಕ್ಕು ಸಾಕಾಯ್ತು. ನೀನ್ ಹೇಳೋ ಮಾತನ್ ಕೇಳ್ತಿದ್ರೆ ಈ ಸೀರೆ ಸಹವಾಸನೆ ಬೇಡ, ಗಾಗ್ರನೋ ಲೆಹೆಂಗನೋ ಬೆಸ್ಟ್ ಅನ್ಸುತ್ತಪ್ಪ. ಅದಕ್ಕೆ ಹೇಳ್ತಾ ಇದ್ದೀನಿ ತಾರ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು, ಬರ್ತೀಯ? ಮಾತಾಡುವಾಗ ಮಧ್ಯ ಬರ್ತೀಯಲ್ಲ, ಬುದ್ಧಿ ಇಲ್ವಾ ನಿನಗೆ? ಇಲ್ಲ ತಾರ, ಸ್ವಲ್ಪ ಅರ್ಜೆಂಟ್ ಇತ್ತು. ಹೋಗೆ ಹೋಗೆ ಇಲ್ಲಿಂದ. ದೀಪಾ, ರಿಸೆಪ್ಷನ್ಗೆ ಗಾಗ್ರ ಲೆಹೆಂಗಾನೆ ಬೆಸ್ಟು ಕಣೆ, ತರಕೋದಾಗ್ಲಿ ಟ್ರಯಲ್ ನೋಡ್ಬೋದು, ಚೆನ್ನಾಗ್ ಕಾಣುತ್ತಾ ಇಲ್ವೋ ಅಂತ ಅವಾಗ್ಲೇ ಗೊತ್ತಾಗುತ್ತೆ. ಮತ್ತೆ ಶಾಪಿಂಗಿಗೆ ರಾಹುಲ್ನ ಕರ್ಕೊಂಡು ಹೋಗ್ಬಾರ್ದು, ನೀನ್ ನನ್ ಜೊತೆ ಬರ್ತೀಯ, ಅವಾಗ ನಾನ್ ನಿನಗೆ ಹೇಳ್ತೀನಿ.
ಲೋ ನವೀನ, ಏನೋ ನೀನು ಒಂದ್ ಫೋನ್ ಮಾಡ್ಬೋದು ತಾನೆ? ಯಾಕೋ, ಏನಾಯ್ತು? ಅವ್ವೇ ಬಂದಿದ್ರಂತೆ. ನಾನೇನೋ ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದೆ, ಒಂದೇ ಒಂದ್ ಫೋನ್ ಮಾಡಿದ್ರೆ ಓಡ್ ಬರ್ತಾ ಇದ್ದೆ. ಸಾರಿ ಕಣೋ, ಮರ್ತೋದೆ. ಲೋ, ನಾನು ಎಷ್ಟು ಕರೆದ್ರೂ ಅವ್ರು ಬರ್ತಾ ಇಲ್ಲ. ಅಂಥದ್ರಲ್ಲಿ ಅವರು ನಮ್ಮನೆಗೆ ಬಂದಿದ್ರಂತೆ. ಛೇ, ಎಂಥ ಕೆಲಸ ಆಯ್ತು? ಹೋಗ್ಲಿ, ಅವ್ರು ಏನು ಹೇಳಿದ್ರು? ಏನೇನೋ ಹೇಳಿದ್ರು ಕಣೋ, ಆದರೆ ನಂಗೇನು ಅರ್ಥನೇ ಆಗಲಿಲ್ಲ. ಆದರೆ ತಾರಾಯಿ ಮನೆ ಸೊಸೆ ಆಗ್ತಾರೆ ಅಂತ ಅಂದ್ರು. ಅದೊಂದೇ ನನಗೆ ಅರ್ಥ ಆಗಿದ್ದು. ಅದು ಸರಿ, ಅವೇ ನನ್ನ ಮನೇಲಿ ನೋಡಿ ಅತ್ತೆ ಸಿಟ್ಟಾಗ್ಲಿಲ್ವಾ? ಅಯ್ಯೋ, ತುಂಬ ಸಿಟ್ಟು ಮಾಡ್ಕೊಂಡ್ರು ಕಣೋ. ಆದರೆ ಅವ್ರಾಗ ಅವರೇ ಅಲ್ವಾ ಬಂದಿದ್ದು, ಏನು ಮಾಡೋಕ್ಕಾಗ್ಲಿಲ್ಲ. ಅವೇನ್ ಕರ್ಕೊಂಡು ಬಂದಿದ್ಯಾರು? ಅದು ಸರಿಯಾಗಿ ಗೊತ್ತಿಲ್ಲ ಕಣೋ, ನಯನ ಅನ್ಸುತ್ತೆ. ಎಲ್ಲ ಸಡನ್ ಆಗಿದ್ದು. ನವೀನ, ಇವಾಗ ಅವ್ವೆ ಬೇಕಂದ್ರೆ ಎಲ್ಲಿ ಸಿಗ್ತಾರೋ? ಇದಕ್ಕೆಲ್ಲ ಉತ್ತರ ಕೊಡ್ಬೇಕಾಗಿರೋರ್ ಬಾವ ಒಬ್ರೆ. ನಿನಗ ಅವ್ವೆ ನೋಡ್ಬೇಕು ಅನ್ಸಿದ್ರೆ ಬಾವ ನಿಡ್ಕೋ. ಅವ್ರಂತೂ ಅವ್ವೆ ಕಾಲ್ ಇಡ್ಕೊಂಡವ್ರ ಬಿಡ್ಲೇ ಇಲ್ಲ, ಏನೇನೋ ಕೇಳ್ತಿದ್ರು. ಏನ್ ಮಾಡೋದು, ಬಾ ಅಂತ ಕರೆದ್ರೆ ಹರಟೆ ಹೊಡ್ಕೊಂಡು ಕೂತಿದ್ದಾಳೆ. ಈ ಕೊಳಗ್ ರಾಹುಲ್ ಯಜಮಾನ್ರು ಕರೀತಾ ಇದಾರೆ ಅಂತ ಹೇಗ್ ಹೇಳೋದು? ಅಲ್ಲಿ ದೀಪಕ್ಕ ಬೇರೆ ಇದಾರೆ, ಏನ್ ಮಾಡ್ಲಿ? ಒಂದ್ ಲಿಸ್ಟ್ ಮಾಡ್ಬೇಕು ಕಣೆ, ಮದ್ವೆಗೆ ಏನೇನ್ ತಗೋಬೇಕು ಅಂತ. ಡ್ರೆಸ್ಸಿಗೆ ಮ್ಯಾಚ್ ಆಗೋ ತರ ಜುವೆಲ್ರಿ ತಗೋಬೇಕು, ಮೇಕಪ್ ಸೆಟ್ ತಗೋಬೇಕು, ಆಮೇಲೆ ಸ್ಯಾಂಡಲ್ಸ್ ತಗೋಬೇಕು. ಮತ್ತಿನ್ನೇನ್ ತಗೊಳಕ್ಕಿರುತ್ತೆ? ಇನ್ನೇನೇನು? ಹಾ, ನಾನು ಅವಳಗೆ ಫೋನ್ ಮಾಡಿದ್ರೆ ಹೇಗೆ? ಇಲ್ಲ, ಮನೇಲೇ ಇತ್ಕೊಂಡು ಇಲ್ಲಿಂದ ಅಲ್ಲಿಗೆ ಹೇಗೆ ಫೋನ್ ಮಾಡೋದು? ಆದರೆ ಇನ್ನೇನು ಮಾಡೋಕ್ಕಾಗುತ್ತೆ? ಈಗ ನಾನು ತಾರಾಗೆ ರಾಹುಲ್ ಯಜಮಾನ್ರು ಕರೀತಾ ಇದ್ದಾರೆ ಅಂತ ಹೇಳ್ದೆ ಹೋದರೆ ತಾರಾ ಸರಿಯಾಗಿ ಸಿಗಾಕುತ್ತಾಳೆ? ಹಾ, ದೊಡ್ಡ ಕಷ್ಟ ಆಗುತ್ತೆ. ಫೋನ್ ಮಾಡೋಣ. ನಾವಿಬ್ರು ಸೂಟ್ ಆಗೋ ಥರ ಡ್ರೆಸ್ ಹಾಕೋಬೇಕಲ್ವಾ? ಅದಕ್ಕೆ ಮೊದಲು ಅವರು ಸೂಟ್ನ ತಗೊಳ್ಳಿ, ಆಮೇಲೆ ನಾನು ಲೆಹಂಗಾ ತಗೋತೀನಿ. ಬೇಡ, ನನಗೆ ಚೆನ್ನಾಗಿರೋ ಲೆಹಂಗಾ ಸಿಗ್ಲಿಲ್ಲ ಅಂದ್ರೆ ನಾನೇ ಗ್ರ್ಯಾಂಡ್ ಆಗಿರೋ ಲೆಹಂಗಾ ತಗೋತೀನಿ. ಅದಕ್ಕೆ ಸೂಟ್ ಆಗೋ ತರ ಅವರೇ ಡ್ರೆಸ್ನ ತಗೊಳ್ಳಿ ಅಲ್ವಾ? ಏನೋ ತಾರಾ, ನಿನ್ ಇಷ್ಟ ಬಂದಾಗ ಮಾಡು, ನಿನ್ ಕರ್ದಾಗ ನಾನು ಬರ್ತೀನಿ. ಏನೇ ನಿನ್ ಗೋಳು ತಾರಾ? ರಾಹುಲ್ ಯಜಮಾನ್ರು ಫೋನ್ ಮಾಡಿದ್ರು, ಅವ್ರು ನಿನ್ನ ಹೊರಗೆ ಕರ್ಕೊಂಡು ಹೋಗ್ತಾರಂತೆ. ನೀನ್ ಈಗ್ಲೇ ಅವ್ರ ರೂಮ್ ಹತ್ರ ಹೋಗ್ಬೇಕಂತೆ. ಆಯ್ತು ರಾಹುಲ್, ಅದಕ್ಕೇನು, ಬರ್ತೀನಿ. ನನಗೂ ಇಲ್ಲಿ ಬೋರ್ ಆಗ್ತಾ ಇದೆ, ಬನ್ನಿ ಹೋಗ್ ಬರೋಣ. ರಾಹುಲ್ ಕಾಲ್ ಮಾಡಿದ್ರು, ಹೊರಗ್ ಹೋಗ್ ಬರೋಣ ಅಂತ ಕರೀತಾ ಇದ್ದಾರೆ. ಬರ್ತೀನಿ, ಬಾಯ್. ಒಂದ್ ನಿಮಿಷ ತಾರಾ, ನಾನು ಬರ್ತೀನಿ. ಅಲ್ಲ, ನಾವಿಬ್ರೆ ಹೋಗ್ ಬರೋಣ ಅಂತ. ಹ್ಮ್, ನೀವಿಬ್ರೆ ಹೋಗಿ, ಆದ್ರೆ ನೀವಿಬ್ರು ಜೊತೆಯಾಗಿ ಹೋಗೋದನ್ನ ನನ್ ಕಣ್ಣಿಂದ ನೋಡ್ತೀನಿ. ಸರಿನಾ, ಬಾ. ಏನೇ ಮಾಡ್ತಿದ್ಯಾ ಇಲ್ಲಿ? ಏನಿಲ್ಲ ಅಮ್ಮ. ಮಹಾನ್ ಸತ್ಯವಂತೆ ಅಂತಿದ್ದೆ, ಈಗ ಯಾಕೆ ಸುಳ್ಳು ಹೇಳ್ತಾ ಇದೀಯಾ? ಸುಮ್ಮನೆ ಇದ್ರೆ ಗುಮ್ಮನು ಗುದ್ದಲ್ಲ ಅಂತ ನೀನ್ ಸುಮ್ಮನೆ ಇದ್ರೆ ನಾನ್ ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನಿನ್ನ ಆಟಗಳೆಲ್ಲ ನನಗ್ ಗೊತ್ತಾಗಿದೆ. ಇಲ್ಲ ಅಮ್ಮ, ನಾನ್ ತಪ್ಪು ಮಾಡಿಲ್ಲ. ಸರಿ, ಹಾಗಾದ್ರೆ ಅವ್ವೇ ನಮ್ಮ ಮನೆಗೆ ಯಾಕೆ ಕರ್ಕೊಂಡು ಬಂದೆ? ನಿನ್ನ ಉದ್ದೇಶ ಏನು? ಅದ್ರಲ್ಲಿ ನನ್ನ ತಪ್ಪಿಲ್ಲ ಅಮ್ಮ, ಅವರೇ ಇಲ್ಲಿಗೆ ಬರ್ತಾ ಇದ್ರು, ನನಗೆ ದಾರಿ ಗೊತ್ತಿಲ್ಲ, ಕರ್ಕೊಂಡು ಹೋಗು ಅಂದ್ರು, ನಾನು ಕರ್ಕೊಂಡು ಬಂದೆ ಅಷ್ಟೇ. ಏಯ್, ಇದನ್ನ ನಾನು ನಂಬೇಕಾ? ಇದಕ್ಕಿಂತ ಇನ್ನೇನೂ ಇಲ್ಲ ಅಮ್ಮ. ಮುಚ್ಚೆ ಬಾಯಿ. ಆ ತಾತ ಅವ್ವೇನ ನಮ್ಮನೆ ಕಳಿಸಿದಾನೆ, ನೀನು ಕರ್ಕೊಂಡ್ ಬಂದಿದ್ಯಾ, ಇದೇ ತಾನೇ ಸತ್ಯ? ಇಲ್ಲ ಅಮ್ಮ, ತಾತಗೆ ಅವ್ವೆ ನಿಮ್ ಮನೆಗ್ ಬಂದಿರೋದೇ ಗೊತ್ತಿಲ್ಲ. ಮತ್ತೆ ಸುಳ್ಳು. ನಯನ,
ನೀನ್ ನಮ್ಮನೆಗ್ ಬರ್ತಿರೋದು ಮುಸ್ರೆ ತಿಕ್ಕೋದಿಕ್ಕೆ, ಕೆಲ್ಸ ಮಾಡೋದ್ ಬಿಟ್ಟು ಬೇರೇನೋ ಮಾಡ್ತಾ ಇದೀಯಾ? ಇಲ್ಲ ಅಮ್ಮ, ನನಗೆಲ್ಲ ಗೊತ್ತಿದೆ. ನೀನ್ ಮಾಡ್ತಾ ಇರೋ ಕೆಟ್ಟ ಕೆಲ್ಸ ಗೊತ್ತಾಗಿನೇ ರಾಹುಲ್ ನಿನ್ನ ದೂರ ಇಟ್ಟಿರೋದು. ಅಮ್ಮ, ನಾನು ಏನು ಮಾಡಿಲ್ಲ. ಆಯ್ತು, ಇನ್ನು ನಿನ್ ಹತ್ರ ನನಗ್ ಮಾತ್ ಬೇಕಾಗಿಲ್ಲ. ಇನ್ಮೇಲೆ ನೀನ್ ನನ್ ಮನೆ ಕೆಲ್ಸಕ್ ಬೇಕಾಗಿಲ್ಲ, ಹೋಗ್ತಾ ಇರು. ಹಾಗನ್ಬೇಡಿ ಅಮ್ಮ, ನಾನು ಏನು ಕೆಟ್ಟದ್ ಮಾಡಿಲ್ಲ. ಇನ್ನೇನ್ ಆಟ ಆಡಿದ್ರು ಅಷ್ಟೇ, ನೀನ್ ಇಲ್ಲಿ ಇರೋ ಹಾಗಿಲ್ಲ. ಯಾವುದೇ ಕಾರಣಕ್ಕೂ ಮತ್ತೆ ನನ್ ಮನೆಗ್ ಬರ್ಬೇಡ. ನಿನ್ ಮುಖ ನೋಡ್ತಿದ್ರೆ ನನಗ್ ಕೆಟ್ಟ ಹಿಂಸೆ ಆಗ್ತಿದೆ. ಮತ್ತೆ ನಿನ್ನ ಹಾಳಾದ ಮುಖನ ನನಗ್ ತೋರಿಸ್ಬೇಡ, ಹೊರಟೋಗು. ನೀನಾಗ್ ನೀನೇ ಹೋದ್ರೆ ಸರಿ, ಇಲ್ಲ ನಾನೇ ಕತ್ತ ಹಿಡ್ದು ಆಚೆ ದಬ್ಬೇಕಾಗತ್ತೆ. ಅಮ್ಮ, ನಾನೇನು ತಪ್ಪು ಮಾಡಿಲ್ಲ ಅಮ್ಮ, ದಯವಿಟ್ಟು ನನ್ನ ಕೆಲ್ಸದಿಂದ ಹೊರಗೆ ಹಾಕ್ಬಿಡಿ. ಅಮ್ಮ, ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ? ನಾನು ಏನು ಮಾಡಿಲ್ಲ ಅಮ್ಮ. ಈಗ ನೀನ್ ಮಾಡಿರೋ ಕೆಲ್ಸಕ್ಕೆ ಪೊಲೀಸ್ನ ಕರೆಸ್ಬೇಕಾ ಅಥವಾ ಹೋಗ್ತೀಯಾ? ಅಮ್ಮ, ಮುಟ್ಬೇಡ, ಹೋಗು. ಹೊರಗಡೆ ಕರ್ಕೊಂಡು ಹೋಗ್ತೀಯಾ? ನಾನು ಅವ್ರನ್ನ ಮಾತ್ರ ಲವ್ ಮಾಡ್ತಾ ಇರೋದು, ಅವ್ರನ್ನ ಮಾತ್ರ ಮದುವೆ ಆಗೋದು. ಈ ಟೈಮಲ್ಲಿ ಡೈಲಾಗ್ ಬೇಕಿತ್ತಾ? ನೋಡು ದೀಪ, ಬೆಳಿಗ್ಗೆಯಿಂದ ಮನೇಲಿ ಏನೇನೋ ನಡೀತಾ ಇದೆ. ನಾನು ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿದ್ದೀನಿ. ತಾರಾನ ಕರ್ಕೊಂಡು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಕರೆದೆ. ಆಯ್ತಪ್ಪ, ನಾನೇನ್ ನಿಮ್ ಮಧ್ಯೆ ಬರಲ್ಲ ಬಿಡು. ಥ್ಯಾಂಕ್ಸ್. ನೋಡು ತಾರಾ, ನನ್ನ ಫ್ರೆಂಡು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದ, ಆದ್ರೆ ಯಾಕೋ ಇವತ್ತು ತುಂಬಾ ಡಿಸ್ಟರ್ಬ್ ಆಗಿದ್ದಾನೆ, ಅದಕ್ಕೆ ನಿನ್ ಜೊತೆ ಕಳಿಸ್ಕೊಡ್ತಾ ಇದ್ದೀನಿ. ನಿಮ್ಮಿಂದ ದೊಡ್ಡ ಉಪಕಾರ ಆಯ್ತು, ಥ್ಯಾಂಕ್ಸ್. ತಾವಿನ್ನು ಹೊರಡಬಹುದು. ಓ ಕಿಂಡಲ್ಲ ದೀಪ, ಕೊಡಿಲಿ, ಸುಮ್ನೆ ಇರೋ. ಇಲ್ಲೇ ಇದ್ಕೊಂಡು ಇವಳಗ್ ಫೋನ್ ಮಾಡ್ತೀಯಾ? ಮಾಡ್ತೀನಿರು. ಅಯ್ಯಯ್ಯೋ, ನಯನ ನಂಬರು ಅಂತ ಗೊತ್ತಾಗ್ಬಿಡುತ್ತಾ? ಏನಪ್ಪ ಮಾಡೋದು? ಅವ್ರು ಮೊದ್ಲೇ ಡಿಸ್ಟರ್ಬ್ ಆಗಿದ್ದಾರೆ, ಅದಕ್ಕೆ ಹೊರಗೆ ಹೋಗೋಣ ಅಂತ ನನಗ್ ಕಾಲ್ ಮಾಡಿದ್ದಾರೆ. ಈ ಟೈಮಲ್ಲಿ ಇದೆಲ್ಲ ಬೇಕಾ? ಬನ್ನಿ ರಾಹುಲ್, ಹೋಗೋಣ. ಮೊದ್ಲು ನಯನ ತಾರನ್ ಕರೀತಾಳೆ, ಆದ್ರೆ ಇವಳ್ ಹೋಗಲ್ಲ. ಆಮೇಲೆ ಅವಳೇ ತಾರನ್ ಫೋನ್ ಮಾಡ್ತಾಳೆ. ಇವಳ್ ನೋಡಿದ್ರೆ ರಾಹುಲ್ ಜೊತೆ ಮಾತಾಡ್ದಂಗ್ ಮಾತಾಡಿ ಇಲ್ಲಗ್ ಬರ್ತಾಳೆ, ಆದ್ರೆ ಇಲ್ಲಿ ಅವನ್ ನೋಡಿದ್ರೆ ನಾನೇ ತಾರನ್ಗ್ ಫೋನ್ ಮಾಡಿದ್ದು ಅಂತಾನೆ. ಇವರಿಬ್ರು ಅಕ್ಕ ತಂಗಿರ್ ಸೇರ್ಕೊಂಡು ಏನೋ ನಡೆಸ್ತಾ ಇದಾರೆ. ಇಲ್ಲೇನೋ ರಾಹುಲ್ ಮೋಸ ನಡೀತಿದೆ ಅನ್ನಿಸ್ತಿದೆ, ಕಂಡಿಡಿಬೇಕಲ್ಲ. ನೀವು ಮೈಸೂರು ಪಾಕ್ ಬಿಸಾಕಿದ್ ನನಗೆ ತುಂಬಾ ಬೇಜಾರಾಗಿತ್ತು, ಆದ್ರೆ ಇವತ್ ನಯನ ಮಾಡಿದ ಕೆಲಸಕ್ಕೆ ನನ್ಗ್ಯಾಕೋ. ಅದೇ ನಾನು ಹೇಳೋಣ ಅಂತ ಇದ್ದೆ. ಆ ಅವ್ವೆನ್ ಕಂಡ್ರೆ ಅತ್ತೆಗ್ ಆಗಲ್ಲ ಅಂತ ಗೊತ್ತಿದ್ರು ಕರ್ಕೊಂಬಂದ್ಲು ಅಂತ ತಾನೆ? ಅಲ್ಲ, ಈ ನಯನ ಬೇಡವಾದ್ದೇ ಮಾಡ್ತಾ ಇದಾರೆ ಅಂತ ನನಗನ್ಸ್ತಾ ಇದೆ. ಇಲ್ಲ, ನಮ್ಮಕ್ಕ ಹೀಗೆಲ್ಲ ಇರ್ಲಿಲ್ಲ, ಇದ್ದಕ್ಕಿದ್ದಾಗೆ ಹೀಗೆಲ್ಲ ಆಡ್ತಾ ಇದ್ದಾಳೆ. ಏನೋ ಬೇಡವಾಗಿರೋದ್ನೆ ಮಾಡ್ತಾ ಇರ್ತಾಳೆ, ಮನೇಲೂ ಅಷ್ಟೇ, ಹೇಳ್ಕೊಂಡ್ರೆ ತಪ್ಪಾಗುತ್ತೆ.
ಆದ್ರೆ ಅವಳು ತಪ್ಪಾಗಿ ನಡ್ಕೋತಾ ಇದ್ದಾಳೆ. ಹೌದಾ ಪಾಪ? ಪಾಪ ಅನ್ನೋದಕ್ಕೆ ಇಲ್ಲಿ ಏನೂ ಇಲ್ಲ. ಬೇಡ ಬಿಡಿ, ಹೇಳ್ಕೊಳಕ್ ಹೋದ್ರೆ ನಮ್ಮ ಮರ್ಯಾದೆನೆ ಕಮ್ಮಿ ಆಗುತ್ತೆ. ಅದೇ ರಾಹುಲ್, ನಮ್ಮ ಮದ್ವೆ ಆದ್ಮೇಲೆ ಅವಳು ನಮ್ಮ ಮನೆ ಕೆಲ್ಸಕ್ಕೆ ಬರೋದ್ ಬೇಡ. ಮತ್ತೆ ಅವ್ರ ಜೀವನಕ್ಕೆ? ಅವಳಿಗ್ ಕಷ್ಟ ಆದ್ರೆ ಅವಳಿಗ್ ಕೊಡ್ತಾ ಇದ್ದಿದ್ ಪೇಮೆಂಟ್ ನ ಕೊಡಿ. ಅವಳ ಬದ್ಲಿಗೆ ಅವಳು ಮಾಡ್ತಿದ್ದ ಕೆಲ್ಸನೆಲ್ಲ ನಾನೇ ಮಾಡ್ತೀನಿ. ನಿಮ್ ಅಕ್ಕ ಮಾಡ್ತಿದ್ ಕೆಲ್ಸ ನೀವ್ ಮಾಡ್ತೀರಾ? ತಪ್ಪೇನು? ಎಷ್ಟು ಜನ ಮದ್ವೆ ಆದ್ಮೇಲೆ ದುಡ್ದು ತಂದೆ ತಾಯಿಗ್ ತಂದ್ಕೊಡಲ್ಲ. ತರ ನೀವು ಗ್ರೇಟ್ ಕಣ್ರಿ. ಮತ್ತೆ ಮದ್ವೆ ಆದ್ಮೇಲೆ ನಾನು ಆ ಮನೆಗೆ ಹೋಗಲ್ಲ. ನನಗೆ ಇಡೀ ಪ್ರಪಂಚ, ಬಂಧು ಬಳಗ ಎಲ್ಲ ನೀವೇ. ಯಾಕೋ ನನಗೆ ಅಕ್ಕ ಅಂದ್ರೆ ಭಯ ಆಗ್ತದೆ. ಇನ್ಮೇಲೆ ನಾನು ಅವಳ ಮಧ್ಯೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ. ನೀವು ಹಾಗೆ ಮಾಡಿ. ನಾವು ಅವಳಿಗೆ ಕೆಟ್ಟದ್ ಮಾಡೋದ್ ಬೇಡ. ಆದ್ರೆ ಅವಳಿಂದ ನಮಗೆ ಕೆಟ್ಟದಾಗದೆ ಇದ್ರೆ ಸಾಕು.